ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಭಗವಾನ್ ಗೌತಮ್ ಬುದ್ಧರವರನ್ನು ವಿಶ್ವಗುರು ಬಸವಣ್ಣನವರನ್ನು ಛತ್ರಪತಿ ಶಿವಾಜಿ ಮಹಾರಾಜರವರನ್ನು ಭಕ್ತ ಶ್ರೇಷ್ಠ ಕನಕದಾಸರವರನ್ನು ಎಲ್ಲಾ ಮಹಾಪುರುಷರನ್ನು ಸಮಾಜ ಸುಧಾರಕರನ್ನು ಸ್ಮರಿಸಿ ಬೆಡಗೆರೆ ಗ್ರಾಮದಲ್ಲಿ ಇಂದು ಬಹಳ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಭಂತೆ ಭದಂತ ಸುಮಂಗಲ್ ಅವರಿಗೂ ಪೂಜ್ಯ ಭದಂತ ಧಮ್ಮಸಾರ್ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಶ್ರೀ ಶರಣು ಸಲಗರ್ ಅವರೇ, ಹಿರಿಯರು ಆತ್ಮೀಯರಾದಂತಹ ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾದಂತಹ ಬಿ ಆರ್ ಅಂಬೇಡ್ಕರ್ ಅವರ ರತ್ನ ಪ್ರಶಸ್ತಿಗೆ ಪುರಸ್ಕಾರ ಆದಂತಹ ಶ್ರೀ ತಾತಾರಾವ್ ಕಾಂಬಳೆ ಅವರೇ, ನನ್ನ ಆತ್ಮೀಯ ಮಿತ್ರರು, ಈ ಭಾಗದ ಮುಖಂಡರು ಆದಂತಹ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ರವರೇ, ಇನ್ನೋರ್ವ ವಿಧಾನಸಭೆಯ ಮಾಜಿ ಸದಸ್ಯರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರತ್ನ ಪ್ರಶಸ್ತಿಗೆ ಪುರಸ್ಕೃತರಾದ ಶ್ರೀ ಮಾರುತಿರಾವ್ ಮುಳೆ ಅವರೇ, ಮಾಜಿ ಶಾಸಕರಾದಂತ ಶ್ರೀ ಮಾರುತಿರಾವ್ ಮುಳೆ ಅವರೇ, ದಿವಂಗತ ಬಿ ನಾರಾಯಣರವರ ಧರ್ಮಪತ್ನಿ ಆದಂತ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಅವರ, ಬ್ಲಾಕ್ ಅಧ್ಯಕ್ಷರಾದಂತ ಶ್ರೀ ನೀಲಕಂಠ ರಾಠೋಡ್ರವರ, ಶ್ರೀ ಬಾಬು ಹೊನ್ನಯ್ಯ ನಾಯಕರವರ, ದಿಲೀಪ್ ಶಿಂದೆ ಅವರ, ಶಿವರಾಜ್ ನರಶೆಟ್ಟಿ ಅವರಿದ್ದಾರೆ, ಸಿರ್ಗಾಪುರ ಅವರಿದ್ದಾರೆ, ಇಲ್ಲಿ ಅನೇಕ ಜನ, ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತವರು ಬಹಳ ಅತ್ಯಂತ ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಂಜು ಗಾಯಕ್ವಾಡ್ ರವರು, ದತ್ತು ಸೂರ್ಯವಂಶಿ ಅವರು, ಅನಿಲ್ ಸಿಂಗೆ ಅವರು, ಗೌತಮ್ ರವರು, ನಾಗೇಂದ್ರ ಅವರು, ಭಾಸ್ಕರ್ ಅವರು, ಮತ್ತೆ ಇಲ್ಲಿ ಅನೇಕ ಜನ, ಶರಣು ಅವರು, ಚೌಹಾಣ್ ರವರು, ನನ್ನ ಜೊತೆ ಬಾಲ್ಕಿಯಿಂದ ಆಗಮಿಸಿದಂತ ಎಲ್ಲಾ ವಿಲಾಸ್ ಮೋರೆ ಅವರು, ಅವರ ತಂಡದ ಎಲ್ಲ ನಮ್ಮ ಆತ್ಮೀಯರಿದ್ದೀರಿ. ಬೆಟ್ಗರ ಅಷ್ಟೇ ಅಲ್ಲ, ಬೇರೆ ಬೇರೆ ಸುತ್ತಮುತ್ತಲಿನ ಗ್ರಾಮದಿಂದ, ಯಾಕೆಂದ್ರೆ ಇದು ಗಡಿ ಭಾಗ ಇದೆ, ಗಡಿ ಭಾಗದಲ್ಲಿರುವಂತ ಸುಮಾರು ಹಳ್ಳಿಗಳಿಂದ ತಾವೆಲ್ಲ ನಮ್ಮ ಅಕ್ಕ ತಂಗಿಂದಿರು, ತಾಯಿಂದಿರು, ಅಣ್ಣ ತಮ್ಮಂದಿರು, ಯುವಕ ಮಿತ್ರರು, ನೀವೆಲ್ಲ ಈ ಒಂದು ವಿಶಿಷ್ಟವಾದಂತಹ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಮಾಧ್ಯಮದ ಮಿತ್ರರಿದ್ದಾರೆ, ನಮ್ಮ ಅಂಬಾದಾಸ್ ಗಾಯಕ್ವಾಡ್ ಅವರು, ವೇದಿಕೆ ಮೇಲೆ ಇನ್ನೂ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳೆಲ್ಲ ಕೂತಿದ್ದೀರಿ. ದಯವಿಟ್ಟು ಎಲ್ಲರ ಹೆಸರು, ಯಾಕೆಂದ್ರೆ ದಾವೂದ್ ಇದ್ದಾರೆ, ಅನಿಲ್ ಪಾಟೀಲ್ ಇದ್ದಾರೆ, ಮಹೇಶ್ ಇದ್ದಾರೆ, ಇಲ್ಲಿ ಇನ್ನೂ ಸುಮಾರು ಜನ ನಮ್ಮೆಲ್ಲ ಪದಾಧಿಕಾರಿಗಳಿದ್ದೀರಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಅಭಿಮಾನಿಗಳಿದ್ದೀರಿ. ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದ ಕಾರ್ಯಕ್ರಮದ
ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ತಮ್ಮೆಲ್ಲರಿಗೆ ತಿಳಿದಿರುವಂತೆ ಸಂವಿಧಾನದ ಒಂದು ಜಾಥಾ ಪ್ರಾರಂಭ ಆಗಿ ಒಂದು ತಿಂಗಳಾಗಿದೆ. ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ರಾಜ್ಯದ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಿನ್ನೆ ಉದ್ಘಾಟನೆ ಆಯಿತು, ಇವತ್ತು ಸಮಾರೋಪ ಸಮಾರಂಭ. ಬೆಂಗಳೂರಿನಲ್ಲಿ ನಡೀತಕ್ಕಿರ್ತಕ್ಕಂತ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಲಾಗಿತ್ತು. ನಾನು ಒಬ್ಬ ಮಂತ್ರಿಯಾಗಿ ಅಲ್ಲಿ ಪ್ರತಿನಿಧಿತ್ವ ಮಾಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಅಲ್ಲಿ. ಆದರೆ ನನಗೆ ಸ್ವಲ್ಪ ದಿವಸಗಳ ಕೆಳಗಡೆ ನಿಮ್ಮ ಬೆಟಗಾರ ಗ್ರಾಮದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಟ್ರಸ್ಟ್ನ ಪದಾಧಿಕಾರಿಗಳು ಬಂದು ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ತಾವು ಬರಬೇಕು ಅಂತ ಹೇಳಿ ನನಗೆ ಆಹ್ವಾನ ಮಾಡಿದ್ರು. ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲೇ ಒಂದು ಸಂವಿಧಾನ ಮತ್ತು ಅದರ ಐಕ್ಯತೆ ಸಮಾವೇಶ ಇದೆ, ಹೇಗೆ ಮಾಡಬೇಕು ಅಂತ ಬೆಳಿಗ್ಗೆ 9 ಗಂಟೆಗೆ ನೀಲಕಂಠ ರಾಠೋಡ್ಗೆ ಹೇಳಿದ್ದೆ, ಬರೋದು ಕಷ್ಟ ಅಂತ. ಆದ್ರಿಂದ ಪದಾಧಿಕಾರಿಗಳು ನೀವೆಲ್ಲ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ನಾಳೆ ನಮ್ಮ ಅಧಿವೇಶನ ಇದೆ ಮತ್ತೆ ಇವತ್ತು ಅಂತೇಳಿ ಹೇಳಿ, ಅದರ ಜೊತೆಯಲ್ಲಿ ನಾನು ಇವತ್ತು ಅನೇಕ ರಾಜ್ಯಸಭೆ ಚುನಾವಣೆ ಇದ್ರು ವಿಶೇಷವಾಗಿ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂಥದ್ದು ನಿಮ್ಮ ಪ್ರೀತಿಗಾಗಿ, ನಿಮ್ಮ ಅಭಿಮಾನಕ್ಕಾಗಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ನಾನು ನೋಡ್ತಾ ಇದ್ದೇನೆ ಬಸವ ಕಲ್ಯಾಣದಲ್ಲಿ ವಿಶೇಷವಾಗಿ ಮೊನ್ನೆ ಪ್ರತಾಪ್ಪುರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಆಗಿದೆ. ಅಲ್ಲೂ ಸುಮಾರು 1000 ಜನ ಸೇರಿದಿರಿ. ಇದು ಏನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಇವತ್ತು ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನೋ ಒಂದು ಪ್ರೀತಿ ಇದೆ, ಉತ್ಸಾಹ ಇದೆ, ಚೈತನ್ಯ ಇದೆ, ಅಭಿಮಾನ ಇದೆ, ಅದು ಎಲ್ಲರಲ್ಲಿ ತಮ್ಮಲ್ಲಿ ತೋರಿಸ್ಕೊಡ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಆತ್ಮೀಯ ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಉತ್ತಮವಾದಂತ ಇಡೀ ಜಗತ್ತಿನಲ್ಲೇ ಮಾದರಿಯಾದಂತಹ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಸಂವಿಧಾನ ಪೀಠಕ್ಕೆ ಓದಿದ್ದೇವೆ. ಇವತ್ತು ಅವರೇನ್ ನಮಗೆ ಆದರ್ಶಗಳು ಕೊಟ್ಟಿದ್ದಾರೆ, ನಾವೇನು ಅವರ ಪುತ್ಥಳಿ ನಿರ್ಮಾಣ ಅನಾವರಣ ಮಾಡ್ತೀವಿ, ಅವರ ಜಯಂತ್ಯೋತ್ಸವ ಮಾಡ್ತೀವಿ, ಪರಿನಿರ್ವಾಣ ದಿವಸ ಮಾಡ್ತೀವಿ, ಅದರ ಉದ್ದೇಶ ಏನಿದೆ? ಅದರ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಪರ್ಯಂತ ಯಾವ ತತ್ವಾದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ, ಯಾವ ಆಲೋಚನೆಗಳನ್ನು ಬಿಟ್ಟು ಹೋಗಿದ್ದಾರೆ, ಅವ್ರು ಹೇಗೆ ನಡೆದುಕೊಂಡಿದ್ದಾರೆ, ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಸ್ವಲ್ಪ ಆದರೂ ನಾವು ಜಾರಿಗೆ ತಂದ್ರೆ, ಇವತ್ತು ಅವರ ಪುತ್ಥಳಿ ಅನಾವರಣ ಮಾಡಿದ್ದು, ಅವರ ಜಯಂತ್ಯೋತ್ಸವ ಪರಿನಿರ್ವಾಣ ಮಾಡ್ತಾ ಇರತಕ್ಕಂಥದ್ದು ಸಾರ್ಥಕ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಿಗೂ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಅವರು ಶೋಷಿತರ, ಕಾರ್ಮಿಕರ, ಮಹಿಳೆಯರ, ರೈತರ, ಕೃಷಿಕರ, ಎಲ್ಲಾ ದುರ್ಬಲ ವರ್ಗದವರ, ಪೀಡಿತರ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ, ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಇವತ್ತಿವೆಲ್ಲಾ ಹೋರಾಟಗಳನ್ನು ಮಾಡಿ ಅವರು ಬಾಲ್ಯದಿಂದಲೇ ಜ್ಞಾನಿಗಳಾಗಿ ಇವತ್ತು ನೋಡಿ, ಅವರಂತ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿ ಅಂಧಕಾರ ಇದ್ದಂತಹ ಸಮಯದಲ್ಲಿ, ಅಸಮಾನತೆ ಇದ್ದಂತಹ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ಇಡೀ ಬಡವರ, ಅಸ್ಪೃಶ್ಯರ, ಶೋಷಿತರ, ಮಹಿಳೆಯರ ಧ್ವನಿಯಾಗಿ ಏನು ಉಳ್ಳವರ ವ್ಯವಸ್ಥೆ ವಿರುದ್ಧ, ಮನುವಾದಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಮಗಾಗಿ, ನಿಮಗಾಗಿ, ಎಲ್ಲರಿಗಾಗಿ ಹೋರಾಟ ಮಾಡ್ತಾರೆ. ನೋಡಿ ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ, ನನ್ನ ಪರಿಕಲ್ಪನೆ ಸಮಾಜ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ, ಸಹಬಾಳ್ವೆಯ ತಳಹದಿಯ ಮೇಲೆ ನಿಂತ್ರೆ
ಅದು ಪ್ರಜಾಪ್ರಭುತ್ವ ಒಂದು ಪರಿಕಲ್ಪನೆ ಅನ್ನುವಂತ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇವತ್ತು ಅವರು ನಮಗೆ ಸಂವಿಧಾನ ಏನಿವತ್ತು ಇಡೀ ಜಗತ್ತಿಗೆ ಮಾದರಿಯಾದಂತದ್ದು, ಲಿಖಿತವಾದಂತ ಒಂದು ಸಂವಿಧಾನ. ನಾವು ಈಗಾಗಲೇ ಪೀಠಿಕೆ ಓದಿದ್ದೇವೆ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಧರ್ಮ ನಿರಪೇಕ್ಷತೆ, ಸಮಾಜವಾದ, ಇವತ್ತು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಇವತ್ತು ಆರ್ಥಿಕ ಸಮಾನತೆ, ಇವತ್ತು ತಮ್ಮ ತಮ್ಮ ಧರ್ಮಗಳ ಆಚರಣೆ ಮಾಡುವಂಥದ್ದು, ಎಲ್ಲೇ ವೃತ್ತಿ ಮಾಡುವಂಥದ್ದು, ಪ್ರತಿಯೊಬ್ಬರಿಗೂ ಸಮಾನವಾದಂತ ಹಕ್ಕುಗಳನ್ನು ಕೊಟ್ಟಿದ್ದಂಥದ್ದು, ಅದರ ಜೊತೆಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟಂತ ಒಂದು ಇವತ್ತು ವಿಶಿಷ್ಟವಾದಂತ ಸಂವಿಧಾನ. ಇಲ್ಲಿ ಭ್ರಾತೃತ್ವ ಸಹೋದರತ್ವ ಬೆಳೆಸಿ ಈ ದೇಶದ ಏಕತೆ, ಅಖಂಡತೆಯನ್ನು, ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು ನಮಗೆ ಕೊಟ್ಟಂತ ಸಂವಿಧಾನ. ಇದು ಪ್ರತಿಯೊಬ್ಬರ ಸಂವಿಧಾನದ ಪ್ರಕಾರ ನಡಿಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಆ ಸಂವಿಧಾನ ಜಾರಿಯಾಗಿ 75 ವರ್ಷ ಆಯ್ತು. ಈ 75 ವರ್ಷದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ, ಆಗಿಲ್ಲ ಅಂತಲ್ಲ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಕೃಷಿಯಲ್ಲಿ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಪರಿಸ್ಥಿತಿ ಇತ್ತು. ಇವತ್ತು ಬಹಳ ಜನ ಇವತ್ತು ಹೇಳ್ತಾರೆ ನಿನ್ನೆ ಮೊನ್ನೆ ಎಲ್ಲಾ ಬದಲಾವಣೆ ಆಗಿದೆ, ಹಾಗಾಗಿಲ್ಲ. ಇವತ್ತೇನು ನಮ್ಮಲ್ಲಿರುವಂತ ಸಾಕ್ಷರತೆ ಪ್ರಮಾಣ 8-10% ಇತ್ತು, ಬಡತನ ಇತ್ತು. ಈ ದೇಶದ ಇರುವಂತ 32-34 ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಇರಲಿಲ್ಲ, ಹಸಿವಿನಿಂದ ಸಾಯ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು 140 ಕೋಟಿ ಜನಸಂಖ್ಯೆಗೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದ್ರೆ ನಮ್ಗೆ ಸಂವಿಧಾನ ಕೊಟ್ಟಿದ ನಂತರ ಏನು ನಮ್ಮ ನಾಯಕರೆಲ್ಲರೂ ಮಾಡಿದಂತ ಒಂದು ಕೀರ್ತಿ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಇವತ್ತು 75%ವರೆಗೆ ಸಾಕ್ಷರತೆ ಹೋಗಿದೆ. ಇವತ್ತು ಅನೇಕ ರೀತಿಯಲ್ಲಿ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಸಂಪರ್ಕ ಕ್ಷೇತ್ರದಲ್ಲಿ ಇವತ್ತು ಯಾವುದು ನಾವು ಆಲೋಚನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಯಾಕಾಶದಲ್ಲಿ ತಗೊಳ್ರಿ, ಇವತ್ತು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವಂತ ಸಾಮರ್ಥ್ಯ ಇವತ್ತು ಈ ದೇಶಕ್ಕೆ ಬಂದಿದೆ. ನಾವೆಲ್ಲ ಜಗತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡುವಂತ ಒಂದು ಕೀರ್ತಿ ನಮಗೆ ಸಲ್ತದೆ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ, ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅದಾದ್ಮೇಲೆ ಇವತ್ತೇನಲ್ಲಿ ಬಂದಂತ ಸತತವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಇರ್ಬೋದು, ಅದು ಬಂದಂತ ಸತತವಾಗಿ ಏನು ನಮ್ಮ ನಾಯಕರುಗಳು ನಮ್ಗೇನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಅದಕ್ಕಾಗಿ ಇವತ್ತು ರಾಷ್ಟ್ರ ಅಭಿವೃದ್ಧಿ ಹೊಂದಿದೆ ಅನ್ನುವಂತ ಮಾತನ್ನು ನಾನು ಅಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ರು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಏನೊಂದು ಕನಸನ್ನು ಕಾಣಿದ್ರು. ಈ ರಾಷ್ಟ್ರದಲ್ಲಿರುವಂತ ಎಲ್ಲಾ ಜನ ಇವತ್ತು ಸರಿ ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಆ ಕನಸು ಇನ್ನೂ ನನಸಾಗಿಲ್ಲ. ಇನ್ನೂ 20%ಕ್ಕಿಂತ ಹೆಚ್ಚಿನ ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ. 25% ಜನರಿಗೆ ಇನ್ನೂ ಸಾಕ್ಷರತೆ ಇಲ್ಲ, ಬಡತನ ಇದೆ. ಶ್ರೀಮಂತರು ಅತಿ ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ. ಇನ್ನು ಅನ್ಯಾಯ ಇದೆ, ಅತ್ಯಾಚಾರ ಇದೆ, ದೌರ್ಜನ್ಯ ಇದೆ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಇದೆ, ಮಕ್ಕಳ ಮೇಲೆ ನೋಡ್ತೀವಿ, ಕಾರ್ಮಿಕರಿಗೆ ನೋಡ್ತೀವಿ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಆಲೋಚನೆ ಮಾಡಬೇಕಾಗ್ತದೆ ನಾವೆಲ್ಲ ಕೂಡ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ ಒಂದು ಮಾತು, ಇವತ್ತು ಎಲ್ಲಾ ಧರ್ಮಗಳಿಗಿಂತಲೂ ಮೇಲಾದಂಥದ್ದು ಮಾನವೀಯತೆ, ಮಾನವೀಯ ಧರ್ಮ ಎಲ್ಲಕ್ಕಿಂತ ಮೇಲೆ ಅಂತೇಳಿ ಹೇಳುವಂತ ಮಾತನ್ನು ಹೇಳ್ತಾರೆ. ಸಂವಿಧಾನ ನಮ್ಮ ಉಸಿರು ಅನ್ನುವಂತ ಮಾತನ್ನು ಹೇಳ್ತಾರೆ. ನಾವೆಲ್ಲರೂ ಸಂವಿಧಾನಬದ್ಧವಾಗಿರುವಂತ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ತಂದ್ರೆ ಇವೆಲ್ಲ ಅನಿಷ್ಟಗಳು ದೂರ ಹೋಗ್ತವೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ದೇಶ, ಸಮಾಜ ಕವಲ್ದಾರಿಯಲ್ಲಿದೆ. ದಿನೇ ದಿನೇ ನಮ್ಮಲ್ಲಿ ಜಾತೀಯತೆ ಜಾಸ್ತಿ ಆಗ್ತಾ ಇದೆ, ಅಸಮಾನತೆ ಜಾಸ್ತಿ ಆಗ್ತಾ ಇದೆ, ಬಡತನ ಹಾಗೆ ಇದೆ, ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನಿವಾರಣೆ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಆಲೋಚನೆ ಮಾಡಬೇಕಾಗ್ತದೆ. ಜಾತಿ ಜಾತಿಗಳಲ್ಲಿ, ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಇವತ್ತು ಜಾತಿಯ ವೈಷಮ್ಯ ಮೂಡಿಸುವಂತ ಕೆಲಸ ನಡೀತಾ ಇದೆ ಅಲ್ಲ, ಇದು ಖಂಡನೀಯವಾಗಿದೆ ಅನ್ನುವಂತ ಮಾತಿನಲ್ಲಿ ಬಹಳ ಖಂಡಿತವಾಗಿ ಹೇಳಿಕೆ ಬಯಸ್ತಾರೆ. ಇವತ್ತು ನಮ್ಮ ಯುವ ಶಕ್ತಿ ಅಣು ಶಕ್ತಿ ಇದ್ದಾಗೆ ನಮ್ಮ ಯುವಕರು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಬಡವರ ಮಕ್ಕಳು, ದಲಿತರ ಮಕ್ಕಳು, ರೈತರ ಮಕ್ಕಳು ಇವತ್ತು
ವೈದ್ಯರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಪಂಡಿತರಾಗಿದ್ದಾರೆ, ದೊಡ್ಡ ದೊಡ್ಡ ಕಂಪನಿಯಲ್ಲಿದ್ದಾರೆ, ಯಾರಿಗೂ ಕಡಿಮೆ ಇಲ್ಲ. ಆದರೂ ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಲಕ್ಷಾಂತರ ಜನ ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಯಾಕೆ ಆಗ್ತಾ ಇದೆ ಅನ್ನೋ ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ದೇಶದಲ್ಲಿರುವಂತಹ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸರ್ವರ ಕಲ್ಯಾಣ, ಸರ್ವರ ಉದ್ಧಾರವೇ ಮಂತ್ರ ಅನ್ನುವಂಥದ್ದು ಇರಬಹುದು. ಆದರೆ ಇವತ್ತು ಅನೇಕ ಕಾಯ್ದೆಗಳು ರೂಪಿಸಿ ಇವತ್ತೇನು ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಇವತ್ತು ಅನ್ಯಾಯ ಆಗುವಂಥದ್ದು, ದೌರ್ಜನ್ಯ ಆಗುವಂಥದ್ದು, ಅತ್ಯಾಚಾರ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ? ಇದರಿಂದ ಈ ದೇಶದ ಏಕತೆ, ಸಮಗ್ರತೆ, ಅಖಂಡತೆಗೆ ಧಕ್ಕೆ ಬರುವಂತಹ ಕೆಲಸ ಕೆಲವೊಂದು ಕೋಮುವಾದಿ ಶಕ್ತಿಗಳು ಮಾಡ್ತಾ ಇದ್ದಾವೆ. ನಾವೆಲ್ಲ ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಕೆಲವರೇ ಅಭಿವೃದ್ಧಿ ಆದರೆ ಸಾಲದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದಕ್ಕೆ, ಇವತ್ತೊಂದು ಸಂವಿಧಾನ ಬಹಳ ಚೆನ್ನಾಗಿರಬಹುದು, ಆದರೆ ಆ ಸಂವಿಧಾನ ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳು ಕೆಟ್ಟವರಾಗಿದ್ರೆ ಅದು ಕೆಟ್ಟದ್ದಾಗಿ ಆಗ್ತದೆ. ಒಂದು ಸಂವಿಧಾನ ಚೆನ್ನಾಗಿದ್ರು ಇವತ್ತು ಅದನ್ನು ಅನುಷ್ಠಾನಕ್ಕೆ ಮಾಡುವಂತವರು ಕೆಟ್ಟವರಾಗಿದ್ರೆ ಕೆಟ್ಟದ್ದೇ ಆಗಬಹುದು. ಹೀಗಾಗಿ ಇವತ್ತು ಸಮಾಜದ ಮೇಲೆ, ತಮ್ಮೆಲ್ಲರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾವು ಯಾರಿಗೆ ಜನಪ್ರತಿನಿಧಿ ಆಗಿ ಆಯ್ಕೆ ಮಾಡ್ತೀವಿ, ತಳ ಹಂತದಿಂದ ಮೇಲ್ಗಡೆವರೆಗೆ ಆಲೋಚನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯವರಿಗೆ ಆಯ್ಕೆ ಮಾಡಿದ್ರೆ ಒಳ್ಳೆಯದೇ ಆಗ್ತದೆ ಅನ್ನುವಂಥದ್ದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದು ಅಕ್ಷರಶಃ ಸತ್ಯ ಇದೆ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಶಿಕ್ಷಣ, ಸಂಘಟನೆ, ಸಂಘರ್ಷ, ಪ್ರತಿಯೊಬ್ಬರು ಸುಶಿಕ್ಷಿತರಾಗಬೇಕು. ತಳವರ್ಗದವರು, ಹಿಂದುಳಿದವರು ಸುಶಿಕ್ಷಿತರಾದ್ರೆ ಮಾತ್ರ ಈ ಜಾತಿ ವ್ಯವಸ್ಥೆ ಏನಿದೆ ಅಲ್ಲ, ಇವತ್ತು ಅವ್ರ ಕನ್ಸೇನಿತ್ತು ವರ್ಗರಹಿತ ವರ್ಣರಹಿತ ಮಾಡಬೇಕು ಅಂತೇಳಿ ಚಾತುರ್ವರ್ಣ ಪದ್ಧತಿ ಏನಿದೆ ಅಲ್ಲ, ಈ ಜಾತಿ ವ್ಯವಸ್ಥೆ ಛಿದ್ರ ಆಗ್ಬೇಕು ಅಂತ ಹೇಳಿದ್ರೆ ಸುಶಿಕ್ಷಿತರಾಗ್ರಿ ಅಂತ ಹೇಳ್ತಾರೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ವಿಪುಲವಾದಂತಹ ಅವಕಾಶಗಳಿದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೊಟ್ಟು. ಯಾಕೆಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನಪಿಸ್ಕೊಳ್ತೀವಿ, ಸ್ಮರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಯಾಕೆ? ಅವ್ರು ಎಷ್ಟು ಕಠಿಣ ಪರಿಶ್ರಮ ಜೀವಿಗಳಿದ್ರು ಅಂತ ಹೇಳಿದ್ರೆ ಎಲ್ಲದರಲ್ಲಿ ಪಾಂಡಿತ್ಯವನ್ನು ಪಡೆದಿದ್ರು. ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ ಎಲ್ಲವನ್ನು ದಿನಾಲು 16 ಗಂಟೆ ಅಭ್ಯಾಸ ಮಾಡಿ ಪುಸ್ತಕಗಳಿಗೆ ಪ್ರೀತಿ ಮಾಡಿ ಅಂತ ಹೇಳ್ತಾ ಇದ್ರು ಅವರು. ಅವರ ಗ್ರಹಣೆ, ಅವರ ಮನೆ ಏನಿತ್ತಲ್ಲ ಅದು ಒಂದು ಇವತ್ತು ಲೈಬ್ರರಿ ಇದ್ದಂಗಿತ್ತು, ಗ್ರಂಥಾಲಯ ಇದ್ದಂಗಿತ್ತು. ಅಷ್ಟು ಸಾವಿರಾರು ಪುಸ್ತಕಗಳು, ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಅವ್ರ ಪುಸ್ತಕಗಳಿಗೆ. ಅದಕ್ಕೆ ನಮ್ಮ ಮಕ್ಕಳು ಪುಸ್ತಕ ಓದುವಂತ ಅಭಿರುಚಿ ಬೆಳೆಸ್ಕೊಂಡು ಇವತ್ತು ಒಳ್ಳೆಯ ಜ್ಞಾನಾಧಾರಿತವಾದಂತಹ ಸಮಾಜ ಇದೆ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ, ಜ್ಞಾನವೇ ಶಕ್ತಿ. ಆ ಶಕ್ತಿ ಬೆಳೆಸ್ಕೊಳ್ಳುವಂತ ಕೆಲಸ ಇವತ್ತು ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿವೆ ಅಂತ ಹೇಳಿದ್ರೆ ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಲ್ಲ, ಆ ಕಾರಣಕ್ಕಾಗಿ ನೋಡ್ತಾ ಇದೆ ಅಂತ ಹೇಳಿ ನಾವು ಹೇಳಿಕೆ ಬಯಸ್ತಾ ಇದ್ದೇವೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಅನೇಕ ಕಡೆ ಸಂಘಟನೆ. ಇವತ್ತು ನಮ್ಮಲ್ಲಿರುವಂತ ಅನೇಕ ದಲಿತ ಪರ, ಕನ್ನಡ ಪರ ಅನೇಕ ಸಂಘಟನೆಗಳಿದ್ದಾವೆ. ಸಂಘಟನೆಗಳ ಉದ್ದೇಶ ಪ್ರಾರಂಭ ಮಾಡಿದಾಗ ಬಹಳ ಚೆನ್ನಾಗೇ ಇರುತ್ತದೆ, ಆದರೆ ಅದನ್ನು ಕಾರ್ಯಗತ ಮಾಡಬೇಕಲ್ಲ, ಅದನ್ನು ಕೊನೆಯವರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಸಂಘಟನೆ ಉದ್ದೇಶ ಏನಿದೆ? ಇವತ್ತು ಬಡವರಿಗೆ ನ್ಯಾಯ ಸಿಗಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಅವ್ರ ಮನೆ ತನಕ ಮುಟ್ಟಿಸ್ಬೇಕು, ಧ್ವನಿ ಇಲ್ಲದವರಿಗೆ ಧ್ವನಿ ಆಗ್ಬೇಕು ಅನ್ನುವಂಥದ್ದು ಇವತ್ತು ಸಂಘಟನೆಗಳ ಕರ್ತವ್ಯ ಇದೆ. ದಾರಿ ಬಿಟ್ಟು ಹೋದ್ರೆ ಆ ಸಂಘಟನೆಗಳ ಮಹತ್ವ ಕಡಿಮೆ ಆಗ್ತದೆ, ಸಂಘಟನೆಗಳಿಗೆ ಶೋಷಣೆ ಮಾಡಿದಂಗೆ ಆಗ್ತದೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂತ ಗೌರವ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನ್ ಸಮಾಜದಲ್ಲಿ ಇವತ್ತಿಗೂ ಭ್ರಷ್ಟಾಚಾರ ಇದೆ, ಜಾತಿಯತೆ ಅನ್ಯಾಯ ಅತ್ಯಾಚಾರ ಇದೆ, ಸಂಘರ್ಷ ಮಾಡುವಂಥದ್ದು ಅವಶ್ಯಕತೆ ಇದೆ. ಸಂಘರ್ಷ ಮಾಡಬೇಕು ಅಂತ ಹೇಳಿ ನಾವು ಯಾವ್ದಾದ್ರೂ ಮೇಲೆ ಇವತ್ತು ದಾಳಿಯಾಗ್ಲಿ ಮತ್ತೊಂದಾಗ್ಲಿ ಅಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡಿ ನಮ್ದೇನು ಬೇಡಿಕೆಗಳಿದೆ, ಎಲ್ಲಿ ಇವತ್ತು ಅನ್ಯಾಯ ಆಗಿದೆ, ತಾರತಮ್ಯ ಆಗಿದೆ, ಅದರ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಅದು ಬೆಳೆಸ್ಕೊಂಡು ನಾವು ಹೋರಾಟ ಮುಂದುವರಿಸಿದ್ರೆ, ಮಾಡಿದ್ರೆ, ಬಡವರಿಗೆ ನ್ಯಾಯ ಕೊಡಿಸಿದ್ರೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂತ ಗೌರವ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಇವತ್ತು ನೀವೆಲ್ಲ ನೋಡಿದಿರಿ, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಹಿಂದೆ 9-9.5 ತಿಂಗಳ ಕೆಳಗಡೆ
ಏನೊಂದು ವಿಶ್ವಾಸ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ, ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ನೀವೆಲ್ಲ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಿ 136 ಜನರಿಗೆ ಗೆಲ್ಸ್ಕೊಟ್ಟಿದ್ದೀರಿ, ಸರ್ಕಾರ ನಡೆಸ್ತಾ ಇದ್ದೇವೆ, ಜನಪರ ಕಳಕಳಿ ಇದೆ. ಇವತ್ತು ಏನು ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡುವಂತಹ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಮಹಿಳೆಗೆ 2000 ರೂಪಾಯಿ ಮನೆ ತನಕ ಮುಟ್ಟಿಸುವಂತದ್ದು. ಇವತ್ತೇನು ಬೆಲೆ ಏರಿಕೆ ಇದೆ, ಗ್ಯಾಸ್ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಆ ಜೀವನ ಅವಶ್ಯಕ ವಸ್ತುಗಳ ಬೆಲೆ ಕಡಿಮೆ ಮಾಡಿ ಹೊರೆ ಕಡಿಮೆ ಮಾಡಬೇಕು ಅಂತೇಳಿ ಹೇಳಿ ಜಾತ್ಯಾತೀತವಾಗಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೆ ಯಜಮಾನಿಗೆ 2000 ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಾವು ಹೇಳಿದ್ದೇವೆ, ನಮ್ಮ ಸರ್ಕಾರ ಬಂತು ಅಂತ ಹೇಳಿದ್ರೆ ಎಲ್ಲರಿಗೆ 95% ಜನರಿಗೆ ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿ ಕರೆಂಟ್ ಬಿಲ್ಲೇ ಕೊಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅದನ್ನು ಬಂದ ತಕ್ಷಣ ಅನುಷ್ಠಾನ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಡವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕಿಲೋ ಹೆಚ್ಚುವರಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಪ್ರತಿಯೊಬ್ಬ ವ್ಯಕ್ತಿಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಜನರಿಗೆ, ಬೀದರ್ನಲ್ಲಿ 11,20,000 ಜನರಿಗೆ ನಾವು ಪ್ರತಿಯೊಬ್ಬರಿಗೂ ತಿಂಗಳಿಗೆ 170 ರೂಪಾಯಿ ಅಕ್ಕಿ ಕೊಡದೆ ಕೇಂದ್ರ ಕೊಡದೆ ಇದ್ರು ಇವತ್ತು ಅವ್ರ ಮನೆಯಲ್ಲಿ ಅವ್ರ ಖಾತೆಯಲ್ಲಿ ನೇರ ವರ್ಗಾವಣೆ ಮುಖಾಂತರ ಹಣ ಜಮಾ ಮಾಡುವಂತ ಕೆಲಸ ಮಾಡಿದ್ದೇವೆ ಅಂತ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಅಕ್ಕ ತಂಗಿಯಂದಿರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮಹಿಳೆಯರಿವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಸೌಲಭ್ಯ ಒದಗಿಸುವಂತಹ ಕೆಲಸ ಫ್ರೀ ಆಗಿ ಎಲ್ಲಾ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ನಿಮಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಫ್ರೀ ಪ್ರಯಾಣ ಸೌಲಭ್ಯ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾನೆ. ಇವತ್ತು ಅದರ ಜೊತೆಯಲ್ಲಿ ಯುವಕರಿಗೆ ಯಾರು ಪದವಿ ಮಾಡಿದಿರಿ, ಪದವಿ ಮಾಡಿದಂತವರಿಗೆ ಇವತ್ತು ನಿರುದ್ಯೋಗ ಇತ್ತು, ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅವರಿಗೆ ನಿರುದ್ಯೋಗದ ಭತ್ತೆ ಕೊಡಬೇಕು ಅಂತ ಹೇಳಿ ತಿಂಗಳಿಗೆ 3,000 ರೂಪಾಯಿ ಕೊಡುವಂತಹ ಕಾರ್ಯಕ್ರಮ ಜಾರಿಗೆ ತಂದಿದ್ದೇವೆ. ಡಿಪ್ಲೊಮಾ ಮಾಡಿದವರಿಗೆ 1,500 ಕೊಡಬೇಕು ಅನ್ನುವಂತ ಒಂದು ಕಾರ್ಯಕ್ರಮ ನಾವು ಜಾರಿಗೆ ತಂದಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರಪ್ರಥಮವಾಗಿ ಅವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು SCPTSP ಅನ್ನು ಅನುಷ್ಠಾನ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಮಾಡಿದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇಂಥ ಅನೇಕ ಜನಪರ ಕೆಲಸ ಕಾರ್ಯಗಳು ಇವತ್ತು ನಡೆದಿದೆ. ಇದು ಪುಣ್ಯಭೂಮಿ ಇದೆ, ಬಸವಣ್ಣನವರ ನಾಡು, ಬಸವ ಕಲ್ಯಾಣ್. ಏನು 12ನೇ ಶತಮಾನದಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ಆಯಿತು, ಆ ಕ್ರಾಂತಿಯ ಸ್ಮರಣೆಗಾಗಿ ಇವತ್ತು ಅನೇಕ ಅನುಭವ ಮಂಟಪ, ಪ್ರಜಾಪ್ರಭುತ್ವದ ಪ್ರಥಮ ಪರಿಕಲ್ಪನೆ ಕೊಟ್ಟಂತದ್ದೇ ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಅದರಲ್ಲಿ ಭಾಗವಹಿಸ್ತಾ ಇದ್ರು. ನೀವೆಲ್ಲ ನೋಡಿದಿರಿ, ಸಕಲ ಜೀವಾತ್ಮರಿಗೆ ಸನ್ನೆ ಬಯಸಿದ ಬಸವಾದಿ ಶರಣರು ಅನ್ನುವಂತ ರೀತಿಯಲ್ಲಿ ಇವತ್ತು ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗ್ಬೇಕು, ಸಮಾನತೆಯ ಸಂದೇಶ. ಏನ್ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದಂತದ್ದೇ ಕಾಯ್ದೆ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಅದನ್ನು ಜಾರಿಗೆ ಮಾಡಿದ್ದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಬುದ್ಧನ ವಿಚಾರ ಆಲೋಚನೆಗಳು, ಆದರ್ಶಗಳೇನಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳೇನಿದ್ದು, ವಿಶ್ವಗುರು ಬಸವಣ್ಣನವರ ಆದರ್ಶಗಳೇನಿದ್ದು, ಆ ಮೂರು ಮಹಾಪುರುಷರ ಆದರ್ಶಗಳು ಒಂದೇ ಆಗಿದ್ದು ಅನ್ನುವಂಥದ್ದು ಇವತ್ತು ನಾವೆಲ್ಲ ಮನೆ ಮನೆಗೆ ಹೋಗಿ ತಿಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಅದೇ ಕಾರಣಕ್ಕಾಗಿ ಇವತ್ತು ಸಂವಿಧಾನ ಏನು ನಾವು ಪೀಠಿಕೆ ಓದ್ತಾ ಇದ್ದೀವಿ, ಅದ್ರ ಉದ್ದೇಶ ಏನಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಯುವಕರಿಗೆ ಯುವತಿಯರಿಗೆ ಏನು ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ, ಯಾರು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಇವತ್ತು ಸಂವಿಧಾನಬದ್ಧವಾಗಿ ನಡೆಯುವಂತ ಒಂದು ಪ್ರೇರಣೆ ಅವರಿಗೆ ಸ್ಫೂರ್ತಿ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ಇಡೀ ನಾನೇ 26ನೇ ಜನವರಿಗೆ ಇವತ್ತು ನೆಹರು ಸ್ಟೇಡಿಯಂದಲ್ಲಿ ಈ ಒಂದು ಸಂವಿಧಾನ ಜಾಥಾ ಬೀದರ್ ಜಿಲ್ಲೆಯಲ್ಲಿ ನಾನು ಚಾಲನೆಯನ್ನು ಕೊಟ್ಟಿದ್ದೆ. ಅದಾದ್ಮೇಲೆ ನಮ್ಮ ಏನಿವತ್ತಿನ ದಿವಸ ಸ್ತಬ್ಧ ಚಿತ್ರಗಳಿದ್ದು ಬೀದರ್ ಜಿಲ್ಲೆ ನಂಬರ್ 1 ಬಂದಿದೆ, ಅದಕ್ಕೆ ಪ್ರಶಸ್ತಿನೂ ಸಿಗ್ತಾ ಇದೆ. ಇವತ್ತು ಸಿಕ್ಕಿರ್ಬೇಕು, ನಾನು ಆ ಪ್ರಶಸ್ತಿಗೆ ನಾನೇ ಇರಬೇಕಾಗಿತ್ತು, ಬೆಟಗಾರದವ್ರು ಕರೆದಿರಿ ಅಂತೇಳಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಬೆಂಗಳೂರು ಬೆಳಗ್ಗೆ 11 ಗಂಟೆ. ಅದಕ್ಕೆ ನನ್ನ ಕೈ ಮೇಲೆ ಆ ಸಿಂಧು ಮತ್ತು ಇಬ್ಬರು 4-5 ಜನ ಫೋನ್ ಮಾಡಿದ್ರು, ಸರ್ ನೀವೇ ಕೊಡ್ಬೇಕು ಪ್ರಶಸ್ತಿ ಅಂತ. ನಾನು ಇದ್ದರು ಕೊಡ್ತೀನಿ ಅಂದೆ.
ಬಸವ ಕಲ್ಯಾಣ್ ಕರೀತಾ ಇದೆ, ಬಟಿಕರಾವ್ರು ಕರೆದಾರ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಐಕ್ಯತೆಯಿಂದ ಇದು ನಮ್ಮ ದೇಶದ ಸಮಗ್ರತೆಯ ಅಖಂಡತೆಯ ಐಕ್ಯತೆ ಸಮಾನ ಮನೋಭಾವದಿಂದ ಜಾತ್ಯಾತೀತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಇವತ್ತು ಯಾವ ರೀತಿಯಲ್ಲಿ ನೀವು ನೋಡಿ ಬಂದು ಇವತ್ತು ಏನು ನಮ್ಮ ಒಬ್ಬ ಮನುಷ್ಯನ ಎಲ್ಲ ಅಂಗಾಂಗಗಳು ಸಮರ್ಪಕವಾಗಿ ಬೆಳೆದರೆ ಮಾತ್ರ ಅವನ ರೂಪ ಚೆನ್ನಾಗಿ ಕಾಣಿಸ್ತದೆ. ಒಂದಂಗ ಯಾವುದಾದ್ರೂ ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿ ಕಾಣಿಸ್ತದ? ಅದಕ್ಕೆ ಇಡೀ ದೇಶದಲ್ಲಿರುವಂತಹ 140 ಕೋಟಿ ಜನ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬಲಾಢ್ಯರಾದ್ರೆ ಅಂತ ಹೇಳಿದ್ರೆ ಮಾತ್ರ ಈ ರಾಷ್ಟ್ರ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಬರೀ ಇವತ್ತು ಭಾಷಣ ಆಗ್ತದೆ, ಬರೀ ಇವತ್ತು ಯಾರಿಗೋದು ದಾರಿ ತಪ್ಪಿಸುವಂತ ಕೆಲಸ ಆಗ್ತದೆ. ಆ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮೆಲ್ಲರೂ ಕೂಡಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಸಮಾಜವನ್ನು ಸಂಘಟಿಸೋಣ, ಸತ್ಯವನ್ನು ಜನರಿಗೆ ತಿಳಿಸೋಣ, ಬದಲಾವಣೆ ಪರಿವರ್ತನೆ ತರೋಣ. ಮುಂಬರುವಂತಹ ದಿನಮಾನಗಳಲ್ಲೂ ಹಿಂದೆ ನೀವೇನು ನಮಗೆ ಸಹಕಾರ ಮಾಡಿದ್ದೀರಿ, ಎಲ್ಲರೂ ಸಹಯೋಗ ಮಾಡಿದ್ದೀರಿ, ಅದೇ ರೀತಿಯಲ್ಲಿ ಸಹಯೋಗ ಮಾಡ್ತೀರಿ ಅನ್ನುವಂತ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯಾದ್ಯಂತ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಬಸವ ಕಲ್ಯಾಣ್ ಇರ್ಬೋದು, ಬಾಲ್ಕಿ ಇರ್ಬೋದು, ಉಮ್ನಾಬಾದ್ ಇರ್ಬೋದು, ಎಲ್ಲ ಇರ್ಬೋದು, ನಮ್ಮ ಇವತ್ತೆಲ್ಲ ಪ್ರಮುಖ ಮುಖಂಡರುಗಳು ವೇದಿಕೆ ಮೇಲೆ ಇದ್ದಾರೆ. ಏನೇ ನಿಮ್ಮ ಅನಿಸಿಕೆ ಬೇಡಿಕೆಗಳಿದ್ರೂ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳವರ ಗಮನಕ್ಕೆ ತಂದು ಹಂತ ಹಂತವಾಗಿ ಅದನ್ನು ಅನುಷ್ಠಾನಕ್ಕೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟು, ಈಗಾಗಲೇ ನಮ್ಮ ಅಂಬಾದಾಸ್ ಗಾಯಕ್ವಾಡ್ ಅವರು ಹೇಳಿದ್ರು 400 ದಿವಸನೂ ಹೋರಾಟ ಮಾಡಿದ್ರು. 464 ದಿವಸ ಅದರಲ್ಲೆಲ್ಲ 100 ಜನ ಪರಿಶಿಷ್ಟ ಜಾತಿಯವರೇ ಇದ್ರು, 80%. ಇವತ್ತು ಹೊರಗುತ್ತಿಗೆ ಆಧಾರದ ಮೇಲೆ ನಾನು ಬಂದ ಮೇಲೆ ಎಷ್ಟು ಜನರಿಗೆ ಕೊಟ್ಟಿವಿ? 70 ಜನರಿಗೆ ಕೊಟ್ಟಿವ? 72 ಜನರಿಗೆ ನಾನು ಬಂದ ಮೇಲೆ ಅವರಿಗೆ ಭವಿಷ್ಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರಿಗೆ ಆದೇಶ ಕೊಡಿಸಿ ಅವರಿಗೆ ನಿರಂತರವಾಗಿ ತಿಂಗಳಿಗೆ ಸಂಬಳ ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾರೆ. ಇಂಥ ಅನೇಕ ಕೆಲಸ ಕಾರ್ಯಗಳು ಇನ್ನು ಮಾಡಬೇಕಾಗಿದೆ. ಬೀದರ್ ಜಿಲ್ಲೆ ಅಭಿವೃದ್ಧಿಶೀಲ ಜಿಲ್ಲೆ ಅಂತೇಳಿ ಹೇಳಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಹೋದ ವರ್ಷ 3,000 ಕೊಟ್ಟಿದ್ದಿತ್ತು, ಅದರಲ್ಲಿ ನಮ್ಮ ಜಿಲ್ಲೆಗೆ 400 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಈ ವರ್ಷ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 5,000 ಕೋಟಿ ರೂಪಾಯಿ ಮೀಸಲಿಕ್ತೀವಿ ಅಂತ ಹೇಳಿದ್ದೇವೆ ನಾವು. ಮಾನ್ಯ ಖರ್ಗೆಜಿಯವರ ಅಭಿನಂದನಾ ಸಮಾರಂಭ ಇತ್ತು ಕಲಬುರಗಿಯಲ್ಲಿ, ಆ ಸಮಾರಂಭದಲ್ಲಿ ವಾಗ್ದಾನ ಮಾಡಿದ್ದೇವೆ, ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಕಾಂಗ್ರೆಸ್ ಸರ್ಕಾರ ರಚನೆ ಆದರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿ ನಾನು, ಪ್ರಿಯಾಂಕ್, ಶಣ್ ಪ್ರಕಾಶ್ ಪಾಟೀಲ್ ಎಲ್ಲರೂ ಕೂಡಿ ನಾನೇ ಡ್ರಾಫ್ಟ್ ಮಾಡಿ ಕಲಬುರಗಿಯಲ್ಲಿ ಘೋಷಣೆ ಮಾಡಿದ್ದೇವೆ. ಘೋಷಣೆ ಮಾಡಿದ ಹಾಗೆ 5,000 ಕೋಟಿ ರೂಪಾಯಿ ಇವತ್ತು ಅನುದಾನ ಮೀಸಲಿಕ್ಕಿದ್ದೇವೆ. ಬೀದರ್ ಜಿಲ್ಲೆಗೆ ಅದರಲ್ಲಿ ಸುಮಾರು 700 ಕೋಟಿ ರೂಪಾಯಿ ಬರ್ತದೆ. ಅದನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿ ಇವತ್ತು ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನು ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೊಡುತ್ತಾ, ಅದರಲ್ಲಿ 25% ನಾವು ಶಿಕ್ಷಣಕ್ಕೆ ಮೀಸಲಿಕ್ಕಿದ್ದೇವೆ. ಇವತ್ತು 25% ಅಂದ್ರೆ 400 ಕೋಟಿಯಲ್ಲಿ 100 ಕೋಟಿ ಬರೀ ಶಿಕ್ಷಣಕ್ಕೆ, ಶಾಲೆ ಕೋಣೆ, ಶಿಕ್ಷಕರ ನೇಮಕಾತಿ, ಪೀಠೋಪಕರಣ, ಪಾಠೋಪಕರಣ, ಆಟದ ಮೈದಾನ, ಶೌಚಾಲಯ, ಶುದ್ಧ ಕುಡಿಯುವ ನೀರು, ಏನ್ ಬೇಕು, ಕಂಪ್ಯೂಟರ್ ಕ್ಲಾಸ್ ರೂಮ್ಸ್, ಏನೇನ್ ಬೇಕು ಅವೆಲ್ಲ ಇಕ್ಕಿದ್ದೇವೆ. ಈ ಸಲ ಮತ್ತೆ 175 ಕೋಟಿ ಅಂದ್ರೆ 700 ಕೋಟಿ ಬರುತ್ತೆ. ಈ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಮತ್ತೆ 26ನೇ ತಾರೀಕಿಗೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ನಮ್ಮೆಲ್ಲರ ಒಂದು ಬೇಡಿಕೆಯ ಮೇಲೆ ವಿಶ್ವಗುರು ಬಸವಣ್ಣನವರನ್ನು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಕ್ಕಾಗಿ ಅಭಿನಂದನಾ ಸಮಾರಂಭ ಇಟ್ಟುಕೊಂಡಿದ್ದೇವೆ. ಅದು ಪೋಸ್ಟ್ಪೋನ್ ಆಗಿ 9ನೇ 2ನೇ ತಾರೀಕಿಗೆ ಇದೆ, ಮಾರ್ಚ್ 7ನೇ ತಾರೀಕಿಗೆ. ನಾವೆಲ್ಲ ಕೂಡಿ ನಾನು, ವಿಜಯ್ ಸಿಂಗ್ ಇತರ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಲೇಬೇಕು ಅಂತ ನನಗೆ ಆಹ್ವಾನ ಮಾಡಿದ್ದಕ್ಕಾಗಿ ಬಹಳ ಪ್ರೀತಿಯಿಂದ ಬಂದಿದ್ದೇನೆ, ಬಹಳ ಅಭಿಮಾನದಿಂದ ಉದ್ಘಾಟನೆ ಮಾಡಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರಿಗೆ, ಆಯೋಜಕರೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ನಾವೆಲ್ಲ ಸೇರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಿಂದ ಪ್ರೇರಣೆ ಪಡೆದು ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳಿ
ಇವತ್ತು ರಾಜಕೀಯವನ್ನು ಬದಿಗೊತ್ತಿ ಇಲ್ಲಿ ನಾನು ಇದ್ದೇನೆ, ಶಾಸಕ ಶರಣು ಸಲ್ಗರ್ ಇದ್ದಾರೆ, ಮುಳಿಯವರು ಇದ್ದಾರೆ, ವಿಜಯ್ ಸಿಂಗ್ ರವರು, ಮಾಲಾರ್ ಅವರು ಎಲ್ಲರೂ ಇದ್ದೀವಿ. ನಾವೆಲ್ಲಾ ಸೇರಿ ಎಲ್ಲಾ ಮುಖಂಡರುಗಳು ಒಗ್ಗಟ್ಟಾಗಿ ನಮ್ಮ ಉದ್ದೇಶ ಒಂದೇ, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸಮಾಜದಲ್ಲಿರುವಂತಹ ಅನಿಷ್ಟಗಳನ್ನು ನಿವಾರಣೆ ಮಾಡಿ ಅಭಿವೃದ್ಧಿಗೋಸ್ಕರ ಇವತ್ತು ಕೈ ಜೋಡಿಸಿ ಈ ಭಾಗದ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟು ನನ್ನೆರಡು ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.